ಕರ್ನಾಟಕ SSLC ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ಇಂದು ಆನ್ಲೈನ್ನಲ್ಲಿ ಫಲಿತಾಂಶ ಲಭ್ಯವಿದ್ದು, ಮೊಬೈಲ್ನಲ್ಲಿ SMS ರೂಪದಲ್ಲೂ ಕೂಡ ನೀವು ಫಲಿತಾಂಶವನ್ನು ಪಡ್ಕೋಬಹುದು. ಸೋಮವಾರ ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ಬಾರಿಯ SSLC ಫಲಿತಾಂಶವನ್ನು ಘೋಷಣೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದರೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಈ ಬಾರಿ 501 ಶಾಲೆಗಳಲ್ಲಿ ಶೇಕಡ 100% ಫಲಿತಾಂಶ ಬಂದಿದೆ. ಇನ್ನು 4 ಸರ್ಕಾರಿ ಶಾಲೆಗಳಲ್ಲಿ 0 ಫಲಿತಾಂಶ ಬಂದಿದೆ. ಈ ಬಾರಿ ಕೂಡ ಬಾಲಕಿಯರು ಫಲಿತಾಂಶದಲ್ಲಿ ಮೇಲುಗೈಯನ್ನು ಸಾಧಿಸಿದ್ದಾರೆ. ಈ ಬಾರಿಯ SSLC ಪರೀಕ್ಷೆ ಬರೆದಂಥ 8,11,050 ವಿದ್ಯಾರ್ಥಿಗಳ ಪೈಕಿ 5,82,316 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ಈ ಬಾರಿಯ ವಿಶೇಷ ಅಂದರೆ 6 ವಿದ್ಯಾರ್ಥಿಗಳು 625 ಅಂಕಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅಂದರೆ ಯಾವುದೇ ಒಂದು ಸಬ್ಜೆಕ್ಟಲ್ಲೂ ಕೂಡ ಇವರು ಒಂದೇ ಒಂದು ಮಾರ್ಕ್ಸನ್ನು ಕೂಡ ಕಳ್ಕೊಂಡಿಲ್ಲ. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಿತಾಂಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ದ್ವಿತೀಯ ಸ್ಥಾನದಲ್ಲಿದ್ದರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ತೃತೀಯ ಸ್ಥಾನದಲ್ಲಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಜಿಲ್ಲೆ ಇದೆ. 2018-19 ನಗರ ಪ್ರದೇಶಗಳಲ್ಲಿ 70.5% ಫಲಿತಾಂಶ ಬಂದಿತ್ತು. ಇನ್ನು 2019 ಹಾಗೂ 2020 ಸಾಲಿನಲ್ಲಿ 73.41% ಫಲಿತಾಂಶ ಬಂದಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ವರ್ಷ 76.67% ಫಲಿತಾಂಶ ಬಂದಿತ್ತು. ಇನ್ನು ಈ ಬಾರಿ 77.18% ಫಲಿತಾಂಶ ಬಂದಿದೆ. ಒಟ್ಟಿನಲ್ಲಿ ಕೊರೋನಾ ನಡುವೆನೇ ಎಕ್ಸಾಮ್ ಅನ್ನ ಮುಗಿಸಿದಂಥ ಕರ್ನಾಟಕ ಸರ್ಕಾರ ಇವಾಗ ರಿಸಲ್ಟ್ ಅನ್ನ ಕೂಡ ಹೊರಬಿಟ್ಟಿದೆ. ಬಹಳಷ್ಟು ಜನಕ್ಕೆ ಒಳ್ಳೆ ರಿಸಲ್ಟೇ ಬಂದಿದೆ. ಇನ್ನು ಒಳ್ಳೆ ರಿಸಲ್ಟ್ ಬರದೆ ಬೇಜಾರಲ್ಲಿರೋರು ಕೂಡ ಮತ್ತೊಮ್ಮೆ ಎಕ್ಸಾಮನ್ನು ಬರಿಬೋದು. ಹೀಗಾಗಿ ಬೇಜಾರು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದರಲ್ಲೂ ಈ ಬಾರಿ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರಿಂದ ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ.